ನನ್ನ ಲೆಕ್ಕದಲ್ಲಿ ತಲೆಯಲ್ಲಿ ಬುದ್ಧಿ ಇದೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಈ ಕೇಸ್ಗಳಲ್ಲಿ. ಏಕೆಂದರೆ ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ಕೊಂಡು ಕುಂತಿದೆ ಅಲ್ಲಿ ಸಿ ಸಿ ಟಿ ವಿ. ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗುವಂಥ ಸಮಯದಲ್ಲಿ ಪೊಲೀಸ್ನವ್ರುಗಳಿಗೆ ಅಚ್ಚರಿನೂ ಆಗ್ತದೆ ಮತ್ತು ಒಂದು ಸ್ವಲ್ಪ ಖುಷಿನೂ ಆಗ್ತದೆ. ಓ ಬಂದ್ರಲ್ಲ ಆರೋಪಿತ ನಾವೇ ಅಂದ್ಕೊಂಡು ಅಂತೇಳಿ ಅಂತ. ಅವನು ಈ ಥರ ಇದ್ದ, ನಾ ಕೇಟ್ ಹೊಡೆದ್ಬಿಟ್ಟು ಊರಿಗೆ ತಗೊಂಡು ಬಿಟ್ಬಿಡಿ ಅಂತ ಹೇಳ್ಬಿಟ್ಟೆ ನಾನು ಅನ್ನುವಂಥದ್ದಕ್ಕೆ ನಿಲ್ಲಿಸ್ಕೊಂಡಿರ್ತಾನೆ ಅವನು. ಅವನೇನು ಹೇಳ್ತಾ ಇರ್ತಾನಲ್ಲ ಹಂಗಿರುವುದಿಲ್ಲ. ಸಾಕ್ಷ್ಯಾಧಾರಗಳು ದೊರೆತಿರೋ ಸಾಕ್ಷ್ಯಾಧಾರಗಳು, ಅವನು ಹೇಳ್ತಾ ಇರೋದಕ್ಕೂ ಸಿಕ್ಕಿರೋ ಸಾಕ್ಷ್ಯಾಧಾರಗಳು ಬೇರೆ ಬೇರೆ ಇರುತ್ತೆ. ಮತ್ತು ಇವ್ರಿಗೆಲ್ಲ ಎಷ್ಟು ದುಡ್ಡುಗಳು ಕೊಟ್ಟರು ಹೋಗಲ್ಲಿ ಸರೆಂಡರ್ ಆಗೋದಕ್ಕೆ, ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಎವಿಡೆನ್ಸ್ಗಳು ಅವ್ರಿಗೆ ಸಿಕ್ಕಾಕಬಿಡುತ್ತೆ. ಅಲ್ಲಿ ಯಾರು ಬೇರೆ ಭಾಗವಹಿಸದೇ ಇರ್ತಕ್ಕಂಥವ್ರು ಸಹ ಪೊಲೀಸರು ಗೊತ್ತಿರ್ತದೆ ಯಾರವರು ಭಾಗವಹಿಸದೇ ಇರುವಂಥವ್ರು ಆ ಗುಂಪಿನಲ್ಲಿದ್ದರು. ಅಲ್ಲಿಂದ ಬಾಡಿನ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ತೊಗೊಂಡು ಬಂದು ಅಲ್ಲಿಂದ ನಮ್ಮೂರು ಜನ ಉತ್ಪಾದನೆ ಮಾಡಿ ಹೀಗೆ ಒಂದೊಂದೇ ಎವಿಡೆನ್ಸ್ಗಳನ್ನ ಉತ್ಪಾದನೆ ಮಾಡಿಕೊಂಡು ಅವರೇ ಹೊರಟ್ಬಿಡ್ತಾರೆ ಅವ್ರ ಮೇಲೆ ಹಾಕ್ಕೊಳ್ಳೋಕೆ ಸಲುವಾಗಿ. ಯಾವಾಗಲೂ ಅಷ್ಟೇ ಒಂದು ಕೊಲೆ ಮಾಡಾದ್ಮೇಲೆ ಇದೇ ಥರನೇ ಎಲ್ಲ ಕೇಸಸ್ಗಳಲ್ಲಿ ಎವಿಡೆನ್ಸ್ಗಳು ಮಾಡ್ಕೊಂಡು ಹೋಗುವಂಥದ್ದು. ಅದರಿಂದ ಯಾವತ್ತೂ ಒಬ್ಬ ಮನುಷ್ಯನ ಕೊಂದಾಕದ್ಮೇಲೆ ಹಲವಾರು ತಪ್ಪುಗಳು ಮಾಡ್ತಾನೆ ಮನುಷ್ಯ. 143 ಹಾಕ್ಕೊಂಡು 147 148 149 ರೆಡ್ ವಿತ್ ಹಾಕ್ಕೊಂಡು ರೈಟಿಂಗ್ ಹಾಕ್ಕೊಂಡು ಸೆಕ್ಷನ್ನು ಮತ್ತು 120B ಕೆಳಗಡೆ ಇವನ್ನೆಲ್ಲರನ್ನೂ ದಸ್ತಗಿರಿ ಮಾಡಿಕೊಂಡು ಒಂದು ಕೊಲೆ ಪ್ರಕರಣ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತದೆ. ಕಾಮಾಕ್ಷಿಪಾಳ್ಯದ ಸುಮ್ರಳ್ಳಿ ಜಂಕ್ಷನ್ ಹತ್ರ ಇರ್ತಕ್ಕಂಥ ಒಂದು ಏನು ಮೋರಿ ಇದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಬಾಡಿ ಸಿಗುತ್ತೆ. ಆ ಬಾಡಿ ಗಾಯಗಳು ಕಾಣಿಸ್ತದೆ ಮೇಲ್ನೋಟಕ್ಕೆ. ಮತ್ತು ಯಾರು ಕೊಲೆ ಮಾಡಿ ತಂದು ಅಲ್ಲಿ ದೇಹವನ್ನು ಬಿಸಾಕಿರುವಂಥ ಪರಿಸ್ಥಿತಿ ಕಾಣಬರುತ್ತೆ. ತಕ್ಷಣವೇ ಅಲ್ಲಿಂದ ಮಾಹಿತಿ ಪಡೆದ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಆ ಜಾಗಕ್ಕೆ ಬರ್ತಾರೆ. ಬಂದಾದಮೇಲೆ ಅಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ, ನೋಡ್ತಾರೆ. ಎಲ್ಲ ನೋಡಾದ್ಮೇಲೆ ಮರ್ಡರ್ ಮಾಡಿ ತಂದು ಹಾಕಿರ್ತಕ್ಕಂಥ, ಕೊಲೆ ಮಾಡಿ ತಂದು ಹಾಕಿರ್ತಕ್ಕಂಥ ಶವ ಅಂತ ಗೊತ್ತಾದ ತಕ್ಷಣ ಪೊಲೀಸ್ ಠಾಣೆಯಲ್ಲಿ 302 ಮತ್ತು 201 ಕೇಸ್ ರಿಜಿಸ್ಟರ್ ಆಗ್ತದೆ. ರಿಜಿಸ್ಟರ್ ಆದಮೇಲೆ ಅವನ ಪತ್ತೆ ಕಾರ್ಯ ಪ್ರಾರಂಭ ಮಾಡ್ತಾರೆ, ಇವನು ಯಾರು ಇರ್ಬೋದು ಅಂದ್ಬಿಟ್ಟು ಅಂತೇಳಿ. ಸಾಕ್ಷ್ಯಾಧಾರಗಳ ಒಂದು ಅವರ ಇದರಿಂದ ಪಡ್ಕೊಂಡು ಅವನು ಇಂಥ ಕಡೆ ಆಸಾಮಿಯವನು ಅಂತ ಅನ್ನುವಂಥದ್ದನ್ನ ರುಜುವಾತು ಪಡಿಸ್ಕೊಂಡು ಅಲ್ಲಿಂದ ಅವರ ಮನೆಗೆ ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಮನೆಗೆ ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇರುವಂಥ ಸಮಯದಲ್ಲೇ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಅಲ್ಲಿ ಅವರು ಚಿತ್ರದುರ್ಗದ ಆಸಾಮಿ ಅಂತ ಹೇಳ್ಬಿಟ್ಟು ಕೊಲೆ ಆದವನು ಅಂತೇಳಿ ಅಂತ. ಅಷ್ಟೊತ್ತಿಗೆ ಇಲ್ಲಿ ಅದನ್ನು ಭಾಳ ಹತ್ತಿರದಿಂದ ನೋಡ್ತಾ ಇರ್ತಾರೆ, ಏನು ಮಾಡ್ತಾರೆ, ಏನಾಯಿತು ಕಾಮಾಕ್ಷಿಪಾಳ್ಯದಲ್ಲಿ ಕೇಸ್ ಏನಾಯಿತು ಹೇಗಾಯಿತು ಅಂದ್ಬಿಟ್ಟು ಅಂತ ಅದನ್ನೆಲ್ಲನೂ ಇವರೇ ಮಾನಿಟರ್ ಮಾಡ್ತಾ ಇರ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ನವ್ರುಗಳು ಅಲ್ಲಿ ಬಂದು ಆ ಬಾಡಿಯೆಲ್ಲ ಎತ್ಕೊಂಡು ಬಾಡಿ ಸಿಕ್ಕದ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ರಿಜಿಸ್ಟರ್ ಆದ ಬಗ್ಗೆ ಎಲ್ಲ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಏನು ಮಾಡ್ತಾರೆ ಇವರು ಈಗಾಗಲೇ ಎರಡು ಮಹಾನ್ ದೊಡ್ಡ ಅಪರಾಧಗಳ ಮಾಡಿಬಿಟ್ಟಿರ್ತಾರೆ. ಒಂದು ಚಿತ್ರದುರ್ಗದಿಂದ ಅವನಿಗೆ ಬೇಕಾದವ್ರುಗಳಿಂದ ಬೆಂಗಳೂರಿಗೆ ಅವನನ್ನು ಕರೆಸ್ತರಿಸ್ಕೊಂಡು ಕಿಡ್ನ್ಯಾಪ್ ಮಾಡಿ ಅಲ್ಲಿಂದ ಇಲ್ಲಿ ಒಂದು ಶೆಡ್ನೊಳಗಡೆ ಕೂಡಾಕೊಂಡು ಅವನನ್ನು ಕೊಂದಿರೋ ಸಂಬಂಧಪಟ್ಟಂಥ ಆಗಲೇ ಎರಡು ಪ್ರಕರಣಗಳ ಇವ್ರ ಮೇಲೆ ಜರುಗಿಸ್ಬಿಟ್ಟಿರ್ತಾರೆ. ಅದಾದಮೇಲೆ ಮೂರನೇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಗೊತ್ತಾಗ್ಬಿಡ್ತದೆ ಅಕಸ್ಮಾತ್ ಇದರಲ್ಲೆಲ್ಲ ತುಂಬ ಜನ ಒಳಗೆ ಬಂದುಬಿಡ್ತಾರೆ, ನಾವೆಲ್ಲ ಸಿಗಾಕೋಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಇವರೇನು ಮಾಡ್ತಾರೆ, 4 ಜನನ ಅವ್ರಿಗೆ ದುಡ್ಡು ಕೊಟ್ಟು ನಾವುಗಳೇ ಇವನನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದ್ವಿ. ಅಲ್ಲಿಂದ ಕರ್ಕೋರ್ಬೇಕಾದಾಗ ಹಣನ ಕೇಳಿದ್ವಿ, ಹಣ ಕೊಡಲಿಲ್ಲ ಅವನು, ಈಗ ಆಗೋದಿಲ್ಲ ಅಂತ ಹೇಳ್ದ. ಆ ಕಾರಣಕ್ಕೆ ನಾವೇ ಅವನಿಗೆ ಹೊಡೆದು ಸುಮ್ಮನೆ ಜಂಕ್ಷನ್ ಹತ್ರ ಹಾಕ್ಬಿಟ್ಟಿದ್ದೀವಿ ನಾವು 4 ಜನ ಸೇರಿಕೊಂಡು ಅಂತ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಇವರು ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗುವಂಥ ಸಮಯದಲ್ಲಿ ಪೊಲೀಸ್ನವ್ರುಗಳಿಗೆ ಅಚ್ಚರಿನೂ ಆಗ್ತದೆ ಮತ್ತು ಒಂದು ಸ್ವಲ್ಪ ಖುಷಿನೂ ಆಗ್ತದೆ. ಓ ಬಂದ್ರಲ್ಲ ಆರೋಪಿತರು ನಾವೇ ಅಂದ್ಕೊಂಡು ಅಂತೇಳಿ ಅಂತ. ಅದಾದಮೇಲೆ ಭಾಳ ಹತ್ತಿರದಿಂದ ನೋಡಿದಾಗ ಅವರೇ ಮಾಡಿರ್ತಾರ, ಆಮೇಲೆ ಅವನು ಯಾರು ಏನು ಅದ್ರ ಮಾಹಿತಿ ಕೊಡ್ತಾರೆ, ಆಮೇಲೆ ಹೇಗೆ ಮಾಡಿದ್ರು ಏನು ಅವನು ಎಲ್ಲಿಯವನು ಯಾವ್ರವನು ಎಲ್ಲನೂ ಮಾಹಿತಿ ಕೊಡ್ತಾರೆ. ಆ ಕಾರಣಕ್ಕೆ ಅವ್ರ ನಂಬಿಕೆ ಬಂದುಬಿಡುತ್ತೆ, ಹೌದು ಇವರೇ ಮಾಡಿದ್ದಾರೆ ಅಂತ. ಈ ವಿಚಾರ ಹಿರಿಯ ಅಧಿಕಾರಿಗಳು ಗೊತ್ತಾಗ್ತದೆ. ಗೊತ್ತಾದಾಗ ಅವರು ಬರ್ತಾರೆ, ಬಂದು ಇವ್ರನ್ನ ಇಂಟ್ರಾಗೇಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಇಂಟ್ರಾಗೇಟ್ ಮಾಡ್ತಾ ಇದ್ದಾಗನೇ ಇದು ಬೇರೆ ಏನೋ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ, ಒಬ್ರಿಗೊಬ್ರು ಸರಿಯಾದಂಥ ಸ್ಟೇಟ್ಮೆಂಟ್ಗಳು ಹೇಳ್ತಾ ಇಲ್ಲ ಅಂತ ಅನ್ನುವಂಥದ್ದನ್ನ ಅತ್ಯಂತ ಭಾಳ ಸೂಕ್ಷ್ಮವಾಗಿ ಗ್ರಹಿಸ್ತಾ ಅವ್ರೇನು ಮಾಡ್ತಾರೆ, ಇಲ್ಲೆಲ್ಲ ಇವ್ರದ್ದೆಲ್ಲ CDR ತೊಗೊಳ್ಳಿ, ಇವ್ರ ಮೊಬೈಲ್ ನಂಬರ್ಗಳು ಏನಿದ್ದಾವೆ, ಇವ್ರು ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನೆಲ್ಲ ತೊಗೊಂಡು ತಗೊಂಡಾಗ ಮತ್ತೆ ಅಲ್ಲಿಂದ ಅವ್ರ ಮಗಂದು ವಿಚಾರ ತಿಳಿಸಿ ಸತ್ತೋದ್ರ ಬಗ್ಗೆ ಅವನು ಎಲ್ಲ ಕರೆಸ್ಕೊಂಡಿರ್ತಾರೆ, ಅಪ್ಪ ಅಮ್ಮನೆಲ್ಲನೂ. ಅವನ ಮೊಬೈಲ್ ನಂಬರೆಲ್ಲ ತೊಗೊಂಡು ತನಿಖೆ ಪ್ರಾರಂಭ ಮಾಡ್ತಾರೆ.
ಆವಾಗ ಇವ್ರಿಗೆ ಭಾಳ ದೊಡ್ಡ ಒಂದು ತನಿಖೆಗೆ ಬೇಕಾಗಿರ್ತಕ್ಕಂಥ ತುಂಬ ಎವಿಡೆನ್ಸ್ಗಳು ಆ ಮೊಬೈಲಲ್ಲಿ ಸಿಗುತ್ತೆ. ಎಲ್ಲಿಂದ ಬಂದ, ಯಾರು ಕರ್ಕೊಂಡು ಬಂದರು, ಅವ್ನು ಯಾರ್ಯಾರು ಅವ್ನ ಜೊತೆ ಬಂದರು, ಅವ್ರು ಯಾರು, ಎಲ್ಲಿಯವರು ಅನ್ನುವಂಥದ್ದು ಒಂದು. ಎರಡನೇದು, ಅಲ್ಲಿಂದ ಈ ಜಾಗಕ್ಕೆ ಬಂದವ್ರು ಯಾರು, ಈ ಜಾಗಕ್ಕೆ ತಗೊಂಡ್ಬಂದು ಬಾಡಿ ಹಾಕ್ತವ್ರು ಯಾರು, ಎಲ್ಲಿ ಜಾಗದಲ್ಲಿ ಅವನನ್ನು ಕೊಲೆ ಮಾಡಲಾಯಿತು, ಅಲ್ಲಿ ಎಷ್ಟು ಜನ ಇದ್ದರು, ಆ ಇದ್ದದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರೆಲ್ಲ ಇದಕ್ಕೆ ಮುಖ್ಯವಾಗಿ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಬೇಕು ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಅವತ್ತೊಂದು ದಿವಸ ಸುಮಾರು ಸಾಯಂಕಾಲದವರೆಗೆ ಸುಮಾರು ಜನನು ಅವ್ರನ್ನ ದಸ್ತಗಿರಿ ಮಾಡ್ತಾರೆ. ಅದಾದಮೇಲೆ ಬೆಳಿಗ್ಗೆ ಅವರ ಒಂದು ಏನು ಸಾಯಂಕಾಲ ತಂದು ರಾತ್ರಿ ಅವ್ರನ್ನ ಇಂಟ್ರಾಗೇಟ್ ಮಾಡಾದಮೇಲೆ ಅವರು ಕೆಲವಷ್ಟು ವಿಚಾರಗಳು ತಿಳಿಸಾದಮೇಲೆ ನೆಕ್ಸ್ಟ್ ಡೇ ಹೋಗಿ ಯಾರು ಈ ಪ್ರಮುಖ ಆರೋಪಿ ಏನಿದ್ದಾರೋ ಅವನನ್ನು ಹೋಗ್ಬಿಟ್ಟು ಮೈಸೂರಲ್ಲಿ ದಸ್ತಗಿರಿ ಮಾಡ್ತಾರೆ. ದಸ್ತಗಿರಿ ಮಾಡ್ಕೊಂಡು ಮೈಸೂರಿಂದ ಕರ್ಕೊಂಡು ಬಂದಾದಮೇಲೆ ವಿಚಾರಣೆ ಪ್ರಾರಂಭ ಆದಾಗಿಂದನೂ ಎಲ್ಲ ಒಂದೊಂದೇ ವಿಚಾರಗಳು ನಿಧಾನಕ್ಕೆ ಬಾಯ್ಬಿಟ್ಕೊಂಡು ಹೋಗ್ತಾರೆ. ಯಾವುದೂ ಮುಚ್ಚಿಟ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರಿಗೆ ಗೊತ್ತಿತ್ತು ಏನೋ ಒಂದು ಸ್ವಲ್ಪ ನಾವು ಬಂದ್ವಿ ಒಳಗಡೆ, ಅವನು ಈ ಥರ ಇದ್ದ, ನಾ ಕೇಟ್ ಹೊಡೆದ್ಬಿಟ್ಟು ಊರಿಗೆ ತಗೊಂಡು ಬಿಟ್ಬಿಡಿ ಅಂತ ಹೇಳ್ಬಿಟ್ಟೆ ನಾನು ಅನ್ನುವಂಥದ್ದಕ್ಕೆ ನಿಲ್ಲಿಸ್ಕೊಂಡಿರ್ತಾನೆ ಅವನು. ಅದನ್ನು ಬಿಟ್ಟು ಆಗಲೇ ಎವಿಡೆನ್ಸಸ್ಗಳು ಮುಂದೆ ಹುಟ್ಟೋಗ್ಬಿಟ್ಟಿರ್ತವೆ. ಅವನೇನು ಹೇಳ್ತಾ ಇರ್ತಾನಲ್ಲ ಹಂಗಿರುವುದಿಲ್ಲ. ಸಾಕ್ಷ್ಯಾಧಾರಗಳು ದೊರೆತಿರೋ ಸಾಕ್ಷ್ಯಾಧಾರಗಳು, ಅವನು ಹೇಳ್ತಾ ಇರೋದಕ್ಕೂ ಸಿಕ್ಕಿರೋ ಸಾಕ್ಷ್ಯಾಧಾರಗಳು ಬೇರೆ ಬೇರೆ ಇರುತ್ತೆ. ಅದನ್ನು ಅವನಿಗೆ ತಿಳಿಸ್ಕೊಡ್ತಾ ಮುಂದಕ್ಕೆ ಹೋದ ತಕ್ಷಣವೇ ಅವನ್ನೆಲ್ಲ ಒಪ್ಕೊಬಿಡ್ತಾನೆ. ಈ ಥರ ಹೌದೌದು ಹಿಂಗೆಲ್ಲ ಆಗಿದೆ, ಬಂದ್ವಿ, ಆಮೇಲೆ ರಾತ್ರಿ ಯಾರು ನಾಲ್ಕು ಜನ ಅವ್ರನ್ನ ಹೋಗಿ ಸರೆಂಡರ್ ಆಗಬೇಕು ಅಂತ ಮಾತು ಆಯಿತು. ಅದಾದಮೇಲೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೆಂಗೆ ತಗೋಬೇಕು ಅಂತ ಅನ್ನುವಂಥದ್ದು, ಯಾರನ್ನ ಪತ್ತೆ ಮಾಡಬೇಕು, ಯಾರು ಡಾಕ್ಟ್ರಿಗೆ ಏನು ಹೇಳಬೇಕು, ಏನು ಮಾಡಬೇಕು ಅಂತ ಅಲ್ಲೂ ಪ್ರಯತ್ನ ಪಟ್ವಿ. ಮತ್ತು ಇವ್ರಿಗೆಲ್ಲ ಎಷ್ಟು ದುಡ್ಡುಗಳು ಕೊಟ್ಟರು ಹೋಗಲ್ಲೇ ಸರೆಂಡರ್ ಆಗೋದಕ್ಕೆ, ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಎವಿಡೆನ್ಸ್ಗಳು ಅವ್ರಿಗೆ ಸಿಗಾಕಬಿಡುತ್ತೆ. ಸಿಗಾಕೊಂಡ ತಕ್ಷಣವೇ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಕಸ್ಟಡಿ ತೊಗೊಂಡೋಗ್ಬಿಟ್ಟು ಕಸ್ಟಡಿ ತೊಗೋತಾರೆ. ಕಸ್ಟಡಿ ತೊಗೊಳ್ಳುವಷ್ಟೊತ್ತಿಗೆ ಸುಮಾರು ಎವಿಡೆನ್ಸಸ್ಗೆ ಇವ್ರಿಗೆ ಆಗಲೇ ಸಿಕ್ಕಿರೋದು, ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವೈಲೇಬಲ್ ಸಿ ಸಿ ಟಿ ವಿ ಏನೇನಿದೆಯೋ ಆ ಶೆಡ್ ಹತ್ರ ಏನು ಸಿಗುತ್ತೋ ಅದು ಪೂರ್ತಿ, ಆಮೇಲೆ ಅಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ಅನ್ನುವಂಥ ಪೂರ್ಣ ಮಾಹಿತಿ ಸಿಗ್ತದೆ. ಅಲ್ಲಿ ಯಾರು ಬೇರೆ ಭಾಗವಹಿಸದೇ ಇರ್ತಕ್ಕಂಥವ್ರು ಸಹ ಪೊಲೀಸರು ಗೊತ್ತಿರ್ತದೆ, ಯಾರವರು ಭಾಗವಹಿಸದೇ ಇರುವಂಥವ್ರು ಆ ಗುಂಪಿನಲ್ಲಿದ್ದರು ಅವ್ರನ್ನೂ ವಿಚಾರಣೆ ಮಾಡ್ತಾರೆ. ಅಲ್ಲಿ ಏನು ನಡೀತು ಅಂತ ಅದನ್ನು ಬರ್ಕೊಂಡಿರ್ತಾರೆ. ಪಾಪ ಹೋಗಿರ್ತಾರೆ, ಹೋಗಿ ಅಲ್ಲಿ ಏನದು ಅಂತ ನೋಡ್ತಾ ಇರಬೇಕಾದಾಗ ಅವ್ನು ಹೊಡೆದ್ಬಿಟ್ಟು ಸಾಯಿಸ್ತಾ ಇದ್ದಾಗ ಇವ್ನು ನೋಡ್ಬಿಟ್ಟು ಅಂದ ಕ್ಷಣಕ್ಕೆ ಅವನನ್ನು ನಾವು ಕೇಸಿಗೆ ತಗೋಬರೋಕ್ಕಾಗೋದಿಲ್ಲ, ಇವನಿಗೆ ನಾಲೆಡ್ಜೇ ಇರುವುದಿಲ್ಲ. ಆ ಕಾರಣಕ್ಕೆ ಏನಾಗುತ್ತೆ, ಇಂಥ ಪ್ರಕರಣಗಳಲ್ಲಿ ಹಲವಾರು ಜನಗಳು ಬಂದು ಹೋಗ್ತಾರೆ, ಬಂದು ಹೋದರೂ ಯಾರಿಗೆ ನಾಲೆಡ್ಜ್ ಇರಲ್ಲ ಅವ್ರಿಗೆ ಸಂಬಂಧಪಟ್ಟಂಗೆ, ಅವ್ರನ್ನ ಇದರಲ್ಲಿ ಸಾಕ್ಷಿದಾರಗಳಾಗಿ ಕನ್ಸಿಡರ್ ಮಾಡುವಂಥದ್ದು ಪೊಲೀಸ್ನವ್ರು ಮಾಡುವಂಥ ಸಹಜ ಇದದು ಮಾಡ್ತಾರೆ ಅವರು. ಹೀಗೆ ಒಂದಲ್ಲ ಒಂದು ಘಟನಾವಳಿಗಳು ಅವ್ರು ಮರುಕಳಿಸ್ಕೊಂಡು ಮಾಡ್ತಾ ಇರುವಂಥದ್ದಾದಾಗ ಅವ್ರುಗಳೇ ಅತ್ಯಂತ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನ ಅವ್ರ ತಲೆ ಮೇಲೆ ಹಾಕ್ಕೊಳ್ಳೋಕೆ ಪ್ರಾರಂಭ ಮಾಡ್ಕೊಬಿಡ್ತಾರೆ. ಅಲ್ಲಿಂದ ಕರ್ಕೊಂಡು ಬಂದಾದಮೇಲೆ ಇಲ್ಲಿ ಹೊಡೆದಾದ್ಮೇಲೆ ಅಕಸ್ಮಾತ್ ಹೊಡೆದ ಹೊಡೆತಗಳಿಂದ ಅವನೇನಾರು ಸತ್ತೋಗ್ಬಿಟ್ಟು ಏನಾರು ಆಗೋಯ್ತು ಅನಾಹುತ ಅಂತ ಅಂದಾಗ ಪೊಲೀಸ್ ಠಾಣೆಗಳಿಗೆ ಅಲ್ಲಿ ಲೋಕಲ್ ಏನಿದ್ದಲ್ಲ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ಬಿಟ್ಟಿದ್ದಿದ್ರೆ ಇಷ್ಟು ಈ ಅಫೆನ್ಸು ಅಗ್ರಿವೇಟ್ ಆಗ್ತಾ ಇರಲಿಲ್ಲ. ಅಲ್ಲಿಂದ ಬಾಡಿನ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ತೊಗೊಂಡು ಬಂದು ಅಲ್ಲಿಂದ ನಮ್ಮೂರು ಜನ ಉತ್ಪಾದನೆ ಮಾಡಿ ಹೀಗೆ ಒಂದೊಂದೇ ಎವಿಡೆನ್ಸ್ಗಳನ್ನ ಉತ್ಪಾದನೆ ಮಾಡಿಕೊಂಡು ಅವರೇ ಹೊರಟ್ಬಿಡ್ತಾರೆ ಅವ್ರ ಮೇಲೆ ಹಾಕ್ಕೊಳ್ಳೋಕೆ ಸಲುವಾಗಿ. ಇದು ಎಲ್ಲ ಈ ಥರನೂ ಇರ್ತಾರ? ಹೌದು, ಯಾವಾಗಲೂ ಅಷ್ಟೇ. ಒಂದು ಕೊಲೆ ಮಾಡಾದಮೇಲೆ ಇದೇ ಥರನೇ ಎಲ್ಲ ಕೇಸಸ್ಗಳಲ್ಲಿ ಎವಿಡೆನ್ಸ್ಗಳು ಮಾಡ್ಕೊಂಡು ಹೋಗುವಂಥದ್ದು ಸಿಗುವಂಥದ್ದು ಈಗೇನೆ ಪೊಲೀಸ್ನವರುಗಳಿಗೆ ಈ ಥರ ಎವಿಡೆನ್ಸಸ್ಗಳೇ ಸಿಕ್ಕೋದು ಈಗೇನೆ. ಅದರಿಂದ ಯಾವತ್ತೂ ಒಬ್ಬ ಮನುಷ್ಯನ ಕೊಂದಾಕಿದ್ಮೇಲೆ ಹಲವಾರು ತಪ್ಪುಗಳು ಮಾಡ್ತಾನೆ ಮನುಷ್ಯ, ಬೇರೆ ಯಾನು ಏನು ಮಾಡೋದು ತಪ್ಪು ಮಾಡೋದು ಕಮ್ಮಿ. ಮನುಷ್ಯನ ಸಾಯಿಸಾದಮೇಲೆ ಮನುಷ್ಯನ ಸ್ವಭಾವ ಗುಣ ಅದು, ಅವನ ಬಯಾಲಜಿಕಲ್ ಸಿಸ್ಟಮ್ ಎಲ್ಲ ಏನಾಗುತ್ತೆ ಅವನಿಗೆ ಬೇರೆ ಥರ ಪ್ರಾರಂಭ ಆಗೋಕೆ ಶುರು ಮಾಡಿಬಿಡ್ತದೆ. ಆ ಕಾರಣಕ್ಕೆ ಏನಾಗುತ್ತೆ, ಅತ್ಯಂತ ಹೆಚ್ಚಿನ ಎವಿಡೆನ್ಸಸ್ಗಳು ಸಿಗೋಕೆ ಶುರುವಾಗೋಗ್ಬಿಡ್ತವೆ. ಇದಾದಮೇಲೆ ಕಸ್ಟಡಿಗೆ ತಗೋತಾರೆ, ಮತ್ತು ಹಲವಾರು ಜನನ ಈ ಕೇಸಲ್ಲಿ ಅರೆಸ್ಟ್ ಮಾಡ್ತಾರೆ. 143 ಹಾಕ್ಕೊಂಡು, 147, 148, 149 ರೆಡ್ ವಿತ್ ಹಾಕ್ಕೊಂಡು ರೈಟಿಂಗ್ ಹಾಕ್ಕೊಂಡು ಸೆಕ್ಷನ್ನು, ಮತ್ತು 120B ಕೆಳಗಡೆ ಇವನ್ನೆಲ್ಲರನ್ನು ದಸ್ತಗಿರಿ ಮಾಡಿಕೊಂಡು ಸಿಗ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ಗಳು, ದೊರೆತಕ್ಕಂಥ ಎಲ್ಲ ಸಾಕ್ಷ್ಯಾಧಾರಗಳು, ಬ್ಲಡ್ಡು, ಬ್ಲಡ್ ಸ್ಟೈನ್ ಬಟ್ಟೆಗಳು, ವೆಪನ್ಗಳು, ಮತ್ತು ಇವರ ಏನು ಮೊಬೈಲ್ಗಳಿಗೆ ಸಂಬಂಧಪಟ್ಟಂಥ ಕರೆಗಳು, ಅದಕ್ಕೆ ಸಂಬಂಧಪಟ್ಟಂಥ ಮೊಬೈಲ್ ಫೋರೆನ್ಸಿಕ್ ಏನು ಸಾಕ್ಷ್ಯಾಧಾರಗಳು, ಮತ್ತು ಏನೆಲ್ಲ ಆ ಭಾಗಗಳಲ್ಲಿ ನಮಗೆ ಬೇರೆ ಸಿ ಸಿ ಟಿ ವಿ ಫುಟೇಜ್ಗಳು ಯಾವ ಸಿಗ್ತವೆ, ಆ ಕ್ಯೂಡ್ಗಳು ಹೆಂಗೆ ಹೋಗಿದ್ದಾರೆ, ಇವನನ್ನು ಯಾವ ಚಿತ್ರದುರ್ಗದಿಂದ ಯಾವ ರೂಟಲ್ಲಿ ರಾಜೇಶ್ವರ ನಗರದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಒಳಗಡೆಗೆ ಶೆಡ್ ಹತ್ರ,
ಎಷ್ಟು ಗಂಟೆ ಶೆಡ್ ಹೋಗಿ ಒಳಗಡೆ ಹೋಗಿದ್ದಾನೆ ಅವನು, ಬಾಡಿ ಎತ್ಕೊಂಡು ಎಷ್ಟೊತ್ತು ಈಚೆ ಬಂದರೆ, ಯಾಕೆಂದರೆ ಅಲ್ಲಿ ಬಾಗಿಲಲ್ಲೇ ಸಿ ಸಿ ಟಿ ವಿ ಇರೋದ್ರಿಂದ ಎವ್ರಿಥಿಂಗ್ ಶುಡ್ ಬಿ ಮಾನಿಟರ್, ಪ್ರತಿಯೊಂದು ಮಾನಿಟರ್ ಆಗಿದೆ. ಇವರು ಇದು ಯಾರೋ ನನ್ನ ಲೆಕ್ಕದಲ್ಲಿ ತಲೆಯಲ್ಲಿ ಬುದ್ಧಿ ಇದೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಈ ಕೇಸ್ಗಳಲ್ಲಿ, ಏಕೆಂದರೆ ಪ್ರತಿಯೊಂದೂ ರೆಕಾರ್ಡ್ ಮಾಡ್ಕೊಂಡು ಕುಂತಿದೆ ಅಲ್ಲಿ ಸಿ ಸಿ ಟಿ ವಿ. ಅಲ್ಲಿ ಇಂಥ ಪ್ರಕರಣಗಳಲ್ಲಿ ಈ ಥರ ಅವರು ಮಾಡ್ತಾರೆ, ಏನು ಕೇರ್ ಮಾಡಿದೆ ಈ ಥರದ್ದು, ಈ ಥರ ಎಲ್ಲ ಅದು ದಾಖಲಾಗ್ತದೆ ಅಂತ ಅನ್ನುವಂಥ ಕನಿಷ್ಠ ಅವ್ರಿಗೆ ಕಾಳಜಿ ಇಲ್ಲ, ಕನಿಷ್ಠ ಎಚ್ಚರಿಕೆ ಇಲ್ಲ, ಕನಿಷ್ಠ ಭಯ ಇಲ್ಲ. ಆ ಇದನ್ನೆಲ್ಲ ಮಾಡ್ತಾವ್ರೆ ಅಂತ ಅಂದಾಗ ಅವರು ಏನು ಅವರ ಮನಸ್ಥಿತಿ ಆಗಿರ್ತದೆ ಅನ್ನೋ ದೇವ್ರಿಗೊಬ್ಬಂಗೆ ಗೊತ್ತು, ಅದು ಬೇರೆ ವಿಚಾರ.